ನಮಸ್ಕಾರ ವಾಸ್ಕಿ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಸೈನ್ಸ್ ಪ್ರಾಜೆಕ್ಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಈ ಸೈನ್ಸ್ ಪ್ರಾಜೆಕ್ಟ್ ಈ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ನಾವು ಹೆಂಗೆ ಒಂದು ಮರದ ಹೈಟ್ ಅಂದ್ರೆ ಎತ್ತರನ ಹೆಂಗೆ ನಾವು ಅಳತೆ ಮಾಡಬಹುದು ಅಂತ ಯೋಚನೆ ಮಾಡಿವಿ ಮರ ದೊಡ್ಡದಾಗಿರುತ್ತೆ ಕೆಲವು ಮರಗಳು ತುಂಬಾ ದೊಡ್ಡದಾಗಿರುತ್ತೆ ಇನ್ನು ಕೆಲವು ಇನ್ನೂ ದೊಡ್ಡದಾಗಿರುತ್ತೆ ಆ ದೊಡ್ಡ ಮರದೆಲ್ಲ ಇದು ಇದು ಅದು ಎತ್ತರ ಮೆಷರ್ ಮಾಡೋದಿದೆಯಲ್ಲ ಸಾಧ್ಯವೇ ಇಲ್ಲ ಅಲ್ವಾ ಹೆಂಗ್ ಮಾಡ್ತೀರಿ ಕುತ್ಕೊಂಡು ಕೋತಿಗಳ ತರ ಹತ್ತಕ್ಕಾಗಲ್ಲ ಅಲ್ವಾ ಸೊ ಅದನ್ನ ಅಳತೆ ಮಾಡೋದು ಹೆಂಗೆ ಅದಕ್ಕೆ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಪ್ರಾಜೆಕ್ಟ್ ಅಲ್ಲಿ ನಾ ಹೆಂಗೆ ಮೆಷರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ಹತ್ತದೇನೆ ಇವಾಗ ಸಾಧಾರಣ ದೊಡ್ಡ ಮರ ಇರುತ್ತೆ ಅಂತ ಇಟ್ಕೊಳ್ಳ ದೊಡ್ಡ ಉದ್ದದ ಮರ ಇದೆ ಓಕೆ ಇದು ದೊಡ್ಡ ಮರ ಇದು ತೆಂಗಿನಕಾಯಿ ಮರ ಗೊತ್ತಾಯ್ತಾ ತೆಂಗಿನಕಾಯಿ ಮರದೆಲ್ಲ ಗರಿಗಳಿದೆ ಇಲ್ಲಿ ಕಾಣಿಸ್ತಾ ಇದೆ ತೋರಿಸ್ತಾ ಇದೀನ ದೊಡ್ಡ ದೊಡ್ಡ ಕರಿಗಳಿದೆ ಇದು ಉದ್ದ ಇರುತ್ತೆ ತುಂಬಾ ದೊಡ್ಡದಾಗಿರುತ್ತೆ ಇಲ್ಲಿ ಇಲ್ಲಿದ್ದೀವಿ ನೀವು ಇಷ್ಟ ಇರ್ತೀರಿ ನೀವು ಇಷ್ಟು ಸಣ್ಣದಾಗಿರ್ತೀರಿ ಅಲ್ವಾ ನೀವೊಂದು ಮನುಷ್ಯ ಅಂತ ಇಟ್ಕೊಳ್ಳೋಣ ಇದು ಸಣ್ಣದಾಗಿ ಇಷ್ಟ ಇರ್ತೀರಿ ನೀವು ನೀವು ಹೆಂಗೆ ಅಷ್ಟು ಉದ್ದದ ಮರದ್ದು ಅಳತೆಯನ್ನ ಕುತ್ಕೊಂಡು ಇವಾಗ ಸ್ಕೇಲ್ ಇದೆ ಅಂತ ಇಟ್ಕೊಳ್ಳೋ ಹತ್ಕೊಂಡು 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 ಮೆಷರ್ ಮಾಡ್ಕೊಂಡು ಸ್ಕೇಲ್ ಹತ್ತು ಟೇಪ್ ಸ್ಕೇಲ್ ಇಟ್ಕೊಂಡು ಮೆಷರ್ ಮಾಡೋದು ಸಾಧ್ಯವೇ ಇಲ್ಲ ಅಲ್ವಾ ಕಾಲು ಮುರ್ಕೋತೀರಷ್ಟೇ ಅದಕ್ಕೇನೆ ಹಿಂದಿನ ಕಾಲದಿಂದ ಅದಕ್ಕೆ ಒಂದು ತನಿಖೆ ಒಂದು ಒಂದು ಇದನ್ನು ಉಪಯೋಗಿಸಿದ್ದಾರೆ ಎಲ್ಲ ಜನಗಳನ್ನು ಎಲ್ಲ ಭೂಲೋಕದಲ್ಲಿ ಎಲ್ಲ ಕಡೆನೂ ಅದೇನು ಅಂದ್ರೆ ಹೆಂಗಿದ್ರು ಮರದ ಮೇಲೆ ನಮ್ ಮೇಲೆ ಎಲ್ಲರ ಮೇಲೆ ಸೂರ್ಯ ಬರುತ್ತೆ ಸೂರ್ಯ ಬಂದಾಗ ನೆರಳು ಬರುತ್ತೆ ಆ ನೆರಳನ್ನ ನಾವು ಅಳತೆ ಮಾಡಿ ಮರದ ಇದನ್ನ ಎತ್ತರನ ಹೆಂಗೆ ಅಳತೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸುಲಭ ಅದು ಒಂದು ಹೇಳ್ಕೊಟ್ಬಿಟ್ರೆ ಆ ತರೀಕಾ ಹೇಳ್ಕೊಟ್ಬಿಟ್ರೆ ತುಂಬಾ ತುಂಬಾ ಸುಲಭ ಗೊತ್ತಾಯ್ತಾ ಅದು ಶುರು ಮಾಡೋಣ ಓಕೆ ಸೊ ಇವಾಗ ಒಂದು ಮರ ಇರುತ್ತೆ ಇದೇ ಮರ ಇಟ್ಕೊಂಡು ಈ ಮರ ಇವಾಗ ಸೂರ್ಯ ಹಿಂದ್ಗಡೆ ಬರ್ತಾ ಇದೆ ಅಂತ ಇಟ್ಕೊಂಡು ಫಸ್ಟ್ ಒಂದು ಮರ ಮಧ್ಯದಲ್ಲಿ ಬರಿತೀನಿ ಇಲ್ಲಿ ಓಕೆ ಈ ಮರ ಮಧ್ಯದಲ್ಲಿ ಬರೀತೀನಿ ಓಕೆ ದೊಡ್ಡ ಮರ ಇದೆ ಆಯ್ತಾ ದೊಡ್ಡ ಮರ ಅಂತ ನಂಗೆ ಬರಿಯಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಬಟ್ ದೊಡ್ಡ ಮರ ಅಂತ ಇಟ್ಕೊಳ್ಳೋಣ ಹಿಂಗಿದೆ ಅಂತ ಇಟ್ಕೊಳ್ಳೋಣ ತೆಂಗಿನಕಾಯಿ ಮರ ಯಾವ ಮರ ಬೇಕಾದ್ರೂ ಆಗ್ಬೋದು ಓಕೆ ದೊಡ್ಡ ಮರ ಓಕೆ ತುಂಬಾ ಎಲೆಗಳು ಇರ್ಕೊಡೋದು ಅಷ್ಟೆ ಓಕೆ ತುಂಬಾ ಎಲೆಗಳಿದ್ರೆ ಇದು ಇದು ನೆರಳು ತುಂಬಾ ವಿಶಾಲವಾಗಿರುತ್ತೆ ತುಂಬಾ ಸ್ಟ್ರೈಟ್ ಆಗಿರ್ಬೇಕು ಚೂಪಾಗಿರ್ಬೇಕು ಇವಾಗ ಚೈಂಕಾಯಿ ಮರ ಸುಲಭ ಬೇರೆ ಮರಗಳು ಆಗತ್ತೆ ತುಂಬಾ ಎಲೆಗಳು ಇರೋದು ಬೇಡ ಅಷ್ಟೆ ಆಯ್ತಾ ಸೊ ಈ ಮರ ಇದೆ ಅಂತ ಇಟ್ಕೊಂಡ ಇವಾಗ ನಿಮಗ್ ಗೊತ್ತಲ್ಲ ಇವಾಗ ಸೂರ್ಯ ಬೆಳಗ್ಗೆ ಇದ್ದಾಗ ಸೂರ್ಯ ಇಷ್ಟ್ ಗಂಟೆಗೆ ಇಲ್ಲಿರುತ್ತೆ ಅಂತ ಇಟ್ಕೊಂಡ ಸೂರ್ಯ ಮರದ ಹಿಂದ್ಗಡೆ ಇರಬೇಕು ಓಕೆ ಹಿಂಗ್ ಸೂರ್ಯ ಇಲ್ಲಿ ಮೇಲ್ಗಡೆ ಬರ್ತದೆ ಅಂತ ಹೇಳ್ಕೊಂಡ್ರೆ ನೆರಳು ಇಷ್ಟುದ್ದ ಇರ್ಬೋದು ನೆರಳು ಅಲ್ವಾ ಇಷ್ಟು ನೆರಳು ತುಂಬಾ ಉದ್ದಕ್ಕಿರುತ್ತೆ ಗೊತ್ತಲ್ವಾ ಸೂರ್ಯ ಮೇಲ್ ಹೋದಷ್ಟು ಓಕೆ ಇದು 9 ಗಂಟೆ ಇರ್ಬೋದು ಇದು 10 ಗಂಟೆ 11 ಗಂಟೆಗೆ ಇನ್ನು ಮೇಲಕ್ಕೆ ಹೋಗುತ್ತೆ 12 ಗಂಟೆಗೆ ಮರದ ಮೇಲೇನೆ ಇರುತ್ತೆ ಮರದ 9 ಗಂಟೆ ಇದು 8 ಗಂಟೆ ಇದು 8 ಗಂಟೆ ಎತ್ಕೊಂಡ ಸೂರ್ಯ ಇಲ್ಲಿರುತ್ತೆ ಸೂರ್ಯ ಮೇಲಕ್ಕೆ ಹೋಗ್ತಾ ಇರುತ್ತೆ ನೀವು ನೋಡಿದಿರಲ್ಲ ಸೂರ್ಯ ಯಾವಾಗ್ಲೂ ಬೆಳಗ್ಗೆ 8 ಗಂಟೆಗೆ ಸ್ವಲ್ಪ ಕೆಳಗಿರುತ್ತೆ ಮೇಲಕ್ಕೆ ಹೋಗುತ್ತೆ ಹಂಗೆ ಹೋಗುತ್ತೆ ಅಲ್ವಾ ಆಕ್ಚುಲಿ ಸರಿಯಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸ್ತೀನಿ 1 ನಿಮಿಷ ಹೊಸ ಹೊಸ ಇದು ಮಾಡೋಣ ಒಂದು ಓಕೆ ಸೊ ಮರ ಎಲ್ಲಿದೆ ಮರ ಎಲ್ಲಿದೆ ಮರ ಮರದ್ದು ಇದು 8 ಗಂಟೆಗೆ ಸೂರ್ಯ ಇಲ್ಲಿದೆ ಅಂತ ಇಟ್ಕೊಳ್ಳೋಣ ಓಕೆ ಇವಾಗ ಬೆಳಗಿನ ಜಾವ 6 ಗಂಟೆಗೆ ಹೇಳುತ್ತಲ್ವ ಸೂರ್ಯ ಹಿಂಗ್ ಹೋಗುತ್ತೆ 7, 8, 9, 10, 11, 12 ಮೇಲಕ್ ಬಂದ್ಬಿಡುತ್ತೆ ಅಲ್ವಾ ಸೊ ಹಂಗೆ ಸೊ ಇದು 6 ಗಂಟೆ ಬೆಳಗ್ಗೆ 7 ಗಂಟೆ 8 ಗಂಟೆ 9, 10, 11, 12 ಗೊತ್ತಾಯ್ತಾ ಸೂರ್ಯ ಬೇರೆ ಬೇರೆ ಟೈಮ್ ಇರುತ್ತೆ ಸೂರ್ಯ ಬರೆಯೋಣ ಸೂರ್ಯ ಚೆನ್ನಾಗಿ ಬರಿತಾ ಇಲ್ಲ ನಾನು ಸೂರ್ಯ ಅಂತ ಇಟ್ಕೊಳ್ಳೋಣ ಅಂತ ಅನ್ಕೊಡ್ರಿ ಸೂರ್ಯ ಸೂರ್ಯ ಇದು ಸೂರ್ಯ ಸೊ ಬೆಳಗ್ಗೆ 6 ಗಂಟೆಗೆ ನೆರಳು ತುಂಬಾ ಉದ್ದ ಇರುತ್ತೆ ಅದು ಅಳತೆ ಮಾಡಕ್ಕೆ ಆಗಲ್ಲ 7 ಗಂಟೆ ಇನ್ನು ತುಂಬಾ 8, 9 ಶುರು ಮಾಡ್ಕೊಳ್ಳೋಣ 8 ಗಂಟೆಗೆ ಸ್ವಲ್ಪ ಉದ್ದ ಇಷ್ಟಿರುತ್ತೆ ನೆರಳು ಉದ್ದಕ್ಕಿರುತ್ತೆ ಓಕೆ 9 ಗಂಟೆಗೆ ಇನ್ನು ಸ್ವಲ್ಪ ಇಷ್ಟ್ ಕಡಿಮೆ ಆಗತ್ತೆ ಇಷ್ಟ ಇರ್ಬೋದು ನೆರಳು 10 ಗಂಟೆಗೆ ಇನ್ನು ಸ್ವಲ್ಪ ಕಡಿಮೆ ಇರ್ಬೋದು 11 ಗಂಟೆಗೆ ಇನ್ನು ಸ್ವಲ್ಪ ಕಡಿಮೆ ಇರ್ಬೋದು 12 ಗಂಟೆ ಅಷ್ಟಕ್ಕೆ ನೆರಳೇ ಇರಲ್ಲ ಯಾಕಂದ್ರೆ ಇಲ್ಲಿ ಮಾತ್ರ ಚೂಪು ಸಣ್ಣದಾಗಿ ಕುಟಾಣಿ
ಪುಟಾಣಿ ತರ ಇರುತ್ತೆ, ನೆರಳೆ ಇರಲ್ಲ ಅಲ್ವಾ, ಅವಾಗ ಅಳತೆ ಮಾಡೋಕ್ಕಾಗಲ್ಲ. ಓಕೆ, ಸೊ ಯೂಶಲಿ 7 ಗಂಟೆ 6 ಗಂಟೆಗೆ ಅಂದ್ರೆ ಸೂರ್ಯ ಬಂದೇ ಇರಲ್ಲ, ಸೊ ನೆರಳು ಇರೋದೇ ಇರಲ್ಲ. 8 ಗಂಟೆ ನೆರಳು ಕಾಣಕ್ ಶುರು ಆಗುತ್ತೆ. 8 ಗಂಟೆ ತುಂಬಾ ಉದ್ದ ಇರುತ್ತೆ, ಮರಕ್ಕಿಂತ ಉದ್ದ ಇರುತ್ತೆ, ಅದನ್ನ ಅಳತೆ ಮಾಡಿದಷ್ಟು ನಿಮ್ಗೆ ಇದು ಸುಸ್ತಾ ಹೋಗುತ್ತೆ. 9 ರಿಂದ 11 ಗಂಟೆ ಆ ಟೈಮ್ ಅಲ್ಲಿ ಅಳತೆ ಮಾಡೋದಿದೆಯಲ್ಲ, ನೆರಳನ್ನ ಅಳತೆ ಮಾಡೋದಿದೆಯಲ್ಲ, ತುಂಬಾ ಸುಲಭ. ಆ ನೆರಳನ್ನ ಅಳತೆ ಮಾಡಿ ಸೂರ್ಯದ ಹೈಟನ್ನ ಹೆಂಗೆ ಅಳತೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಗೊತ್ತಾಯ್ತಾ? 9 ರಿಂದ 11 ಗಂಟೆ ಆದ್ರೆ ಈ ಕಡೆ ಬೇಕಾದ್ರೂ ಮಾಡ್ಬೋದು. ಓಕೆ, ಬರೀ ಬೆಳಗ್ಗೆ ಹೊತ್ತು ಅಂತ ಹೇಳ, ಸೊ ಮಧ್ಯಾಹ್ನದೂ ಮಾಡ್ಬೋದು. ಮಧ್ಯಾಹ್ನದ ಏನಾಗಿರುತ್ತೆ, ಇವಾಗ ಈ ಕಡೆ ಬಂದಿರುತ್ತಲ್ವಾ ಸೂರ್ಯ, ಸರಿ 1 ನಿಮಿಷ ತೋರಿಸ್ತೀನಿ, ಹಿಂಗ್ ಬರುತ್ತೆ ಅಲ್ವಾ. ಸೊ ಇದು 1 ಗಂಟೆಗೆ ಇಲ್ಲಿ ಬರುತ್ತೆ, 2 ಗಂಟೆಗೆ ಇಲ್ಲಿ ಬರುತ್ತೆ, 3 ಗಂಟೆಗೆ ಇಲ್ಲಿ ಬರುತ್ತೆ, 4 ಗಂಟೆಗೆ ಇಲ್ಲಿ ಬರುತ್ತೆ, 5 ಗಂಟೆಗೆ ಇಲ್ಲಿ ಬರುತ್ತೆ, 6 ಗಂಟೆಗೆ ಮುಳುಗೋಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಈ ಕಡೆ ಬಂದಿರುತ್ತೆ. ಓಕೆ, 1 ಗಂಟೆಗೆ ಇಷ್ಟೇ, 12 ಗಂಟೆ 1 ಗಂಟೆ ಕಡಿಮೆ ಇರುತ್ತೆ, 2 ಗಂಟೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, 3 ಗಂಟೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, 4 ಗಂಟೆಗೆ 5 ಗಂಟೆ. ಓಕೆ, ಸೊ ಅದು ಅಷ್ಟೆ, 2 ರಿಂದ 4 ಚೆನ್ನಾಗಿರುತ್ತೆ ನೆರಳು ಮೆಷರ್ ಮಾಡೋದು. ಓಕೆ, ಇಲ್ಲಿ 8 ರಿಂದ 9 ರಿಂದ 11 ಇಲ್ಲಿ ಬೇಕಾದ್ರೆ 1 ರಿಂದ 4 ಅಷ್ಟು ಆ ಟೈಮಲ್ಲಿ ನೀವು ಅಳತೆ ಮಾಡೋದು ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಅರ್ಥ ಆಯ್ತಲ್ವಾ? ಸರಿ, ಇವಾಗ ಹೆಂಗೆ ನೆರಳನ್ನ ಅಳತೆ ಮಾಡಿ ಮರದ್ದು ಇದನ್ನ ಎತ್ತರ ಹೆಂಗ್ ಅಳತೆ ಮಾಡೋದು ಅಂತ ಹೇಳ್ಕೊಡುತ್ತೆ, ಗೊತ್ತಾಯ್ತಾ? ಸೊ ಇದನ್ನ ಇನ್ನೊಂದು ಸೇರಿ ಇನ್ನೊಂದು ಮಾಡ. ಓಕೆ, ಸೊ ನೋಡ, ಸೊ ಇವಾಗ ಒಂದ್ ಸೂರ್ಯ ಇಲ್ಲಿದೆ, 9:10 ಅಂತ ಇಟ್ಕೋಣ, 10 ಗಂಟೆ ಸೂರ್ಯ, ಸೂರ್ಯ ಇಲ್ಲಿದೆ. ಸೊ ಮರ ಇದು 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 ನೆಲ. ಓಕೆ, ಇದು ಮರ. ಇವಾಗ ಎಲ್ಲಿ ನೀವ್ ಎಲ್ಲಿದ್ದೀರೋ ಅಲ್ಲಿ ನೆರಳು ಎಲ್ಲಿದೆ ಅಂತ ನೀವ್ ತಿಳ್ಕೋಬೇಕು ಅಲ್ವಾ, ಗೊತ್ತಾಗತ್ತೆ ಅಲ್ವಾ ನಿಮ್ಗೆ, ನೋಡಿದ್ರೆ ಗೊತ್ತಾಗತ್ತೆ ಎಲ್ಲಿದೆ ನೆರಳು, ಎಲ್ಲಿದೆ ಬೀಳ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ನೆರಳು ಇಲ್ಲಿ ಬಿದ್ದಿದೆ ತಿಳ್ಕೊಳ್ಳೋಣ, ಎಲ್ಲಿ ಬೀಳ್ತಿದೆ ಅಂತ ಅದು ಗೊತ್ತಾಗುತ್ತೆ. ಸೂರ್ಯ ನೀವು ಊರು ಯಾವ ಊರ್ಲಿ ಎಲ್ಲಿದ್ದೀರೋ ಅದ್ರ ಪ್ರಕಾರ ನೆರಳು ಎಲ್ಲಿ ಯಾವ ಡೈರೆಕ್ಷನ್ ಯಾವ ದಿಕ್ಕಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಳ್ಳುತ್ತೆ. ಬೇರೆ ಬೇರೆ ದಿಕ್ಕಲ್ಲಿ ಇರ್ಬೋದಲ್ವಾ, ನಿಮ್ಮ ಊರು ಎಲ್ಲಿದೆಯೋ ನೀವು ಎಲ್ಲಿದ್ದೀರೋ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ದಿಕ್ಕಲ್ಲಿ ಇರ್ಬೋದು. ಓಕೆ, ಸೊ ಆ ದಿಕ್ಕನ್ನು ನೋಡ್ಕೊಳ್ಳೋಣ. ಸೊ ಇವಾಗ ಸೂರ್ಯ ಇಲ್ಲಿದೆ ಅಂತ ಇಟ್ಕೊಳ್ಳೋಣ, ಈ ನೆರಳು ಇಷ್ಟು ಬಂದಿದೆ. ಓಕೆ, ಸೊ ಇದು ನೆರಳು ಅಂತ ಇಟ್ಕೊಳ್ಳೋಣ. ಓಕೆ, ಇಷ್ಟು ನೆರಳು ಬಂದಿದೆ ಅಂತ ಇಟ್ಕೊಳ್ಳೋಣ, ಇದು ನೆರಳು ಅಂತ ಇಟ್ಕೊಳ್ಳೋಣ. ಇದು ಸ್ವಲ್ಪ ನೆರಳು ತರ ಬರೀತೀನಿ, ಇದು ನೆರಳು, ಗೊತ್ತಾಯ್ತಾ? ಓಕೆ, ಅದೇ ದಿಕ್ಕಲ್ಲಿ ಒಂದು ಸಣ್ಣ ಒಂದು ನೀವು ಒಂದು ಒಂದು ಇದು ವುಡ್ ಸ್ಟಿಕ್ ಅಂದ್ರೆ ಏನಂತಾರೆ, ಮರದ ತುಂಡು, ಸ್ಟ್ರೈಟ್ ಆಗಿರೋದು ಒಂದು ಸಣ್ಣ ಮರದ ತುಂಡನ್ನ ನೀವು ನೆಡ್ರಿ ಇಲ್ಲಿ. ಓಕೆ, ಅದೇ ದಿಕ್ಕಲ್ಲಿ ಯಾವ ದಿಕ್ಕಲ್ಲಿ ಮರದ ನೆರಳು ಬರ್ತಾ ಇದೆಯೋ ಅದೇ ದಿಕ್ಕಲ್ಲಿ ಇರ್ಬೇಕು, ಗೊತ್ತಾಯ್ತಾ? ಬೇರೆ ದಿಕ್ಕಲ್ಲಿ ಇರ್ಕೂಡ್ದು. ಯಾವ ದಿಕ್ಕಲ್ಲಿ ಬರ್ತಾ ಇದೆಯೋ ಅದೇ ದಿಕ್ಕಲ್ಲಿ ಒಂದು ಮರದ ತುಂಡು, ಒಂದು 2 ಅಡಿ ಮರದ ತುಂಡು, 2 ಎರಡಕ್ಕಿಂತ ಬೇಡ, ಒಂದು 4 ಅಡಿ ಮರದ ತುಂಡು, ಗೊತ್ತಾಯ್ತಾ? 4 ಅಡಿ. ಸೊ ಇದು 4 ಅಡಿ ಅಂತ ಇದನ್ನ ನೀವು ಮೆಷರ್ ಮಾಡ್ಬೋದಲ್ಲ, ಒಂದು ಸ್ಕೇಲ್ ತಗೊಂಡ್ರು ಇದನ್ನ ನೀವು ಅಳತೆ ಮಾಡ್ಬೋದು, ಸುಲಭ ಅಲ್ವಾ? ಒಂದು 4 ಅಡಿ ಇದು ಮರದ ತುಂಡನ್ನ ಕಟ್ ಮಾಡಿ ಅದನ್ನ ನೆಲದ ಮೇಲೆ ನಿಲ್ಲಿಸ್ರಿ, ಒಬ್ರು ಹೇಳಿ ಸ್ಟ್ರೈಟ್ ಆಗಿ ನಿಲ್ಲಿಸ್ಬೇಕು, ಗೊತ್ತಾಯ್ತಾ? ನಿಲ್ಲಿಸ್ಬೇಕು, ನೆಟ್ ಬಿಟ್ರೆ ಇನ್ನೂ ವಾಸಿ. 4 ಅಡಿ ಇದೆ ಅಂತ ಇಟ್ಕೊಂಡು ಅದು ಸ್ಕೇಲ್ ಇಟ್ಕೊಂಡು ಮೆಷರ್ ಮಾಡ್ಬೋದಲ್ವಾ? ಸೊ ಆ ಸೂರ್ಯ ಇದೆಯಲ್ಲ, ಇದ್ ಮೇಲೆ ಹೆಂಗ್ ನೆರಳು ಸ್ಥಾಪಿಸಿದ್ಯೋ ಹಂಗೆ ಈ ಇದ್ರ ಮೇಲೂ ನೆರಳು ಸ್ಥಾಪಿಸುತ್ತೆ ಅಲ್ವಾ? ಸೊ ಆ ನೆರಳನ್ನ ನೀವು ಮೆಷರ್ ಮಾಡ್ರಿ. ಓಕೆ, ಅದ್ ಇಷ್ಟು ಇದೆ ಅಂತ ಇಟ್ಕೊಳ್ಳ, ಗೊತ್ತಾಯ್ತಾ? ಅದಿಷ್ಟಿದೆ ಅಂತ ಇಟ್ಕೊಳ್ಳ. ಇದು ಯಾವ ಟೈಮ್ ಅಲ್ಲಿ ಇದೆಯೋ ಅದು ನೆರಳು ಬೇರೆ ಬೇರೆ ಟೈಮ್ ಇರುತ್ತೆ, ಬೇರೆ ಜಾಗ ಬಿಡುತ್ತೆ. ಇವಾಗ 10 ಗಂಟೆ ಅಂತ ಹೇಳಿದ್ರೆ ಈ ನೆರಳು ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ಇದು 8 ಅಡಿ. ನೀವು ಇದನ್ನ ಕುತ್ಕೊಂಡು ಇದನ್ನ ಈಸಿ ಅಲ್ವಾ ನೀವು ಮೆಷರ್ ಮಾಡೋದು, ಸುಲಭ ಅಲ್ವಾ? ಇದನ್ನ 8 ಅಡಿ ಮೆಷರ್ ಮಾಡ್ರಿ, ಆಯ್ತಾಯ್ತು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ತುಂಡದು 4 ಅಡಿ ಅದು ಸ್ಕೇಲ್ ಇಟ್ಕೊಂಡು ಮೆಷರ್ ಮಾಡಿದ್ದೀರಿ. ಆಮೇಲೆ ತುಂಡಿನ ನೆರಳು 8 ಅಡಿ ಅದು ಸ್ಕೇಲ್ ಇಟ್ಕೊಂಡು ನೀವು ಅಳತೆ ಮಾಡಿದ್ದೀರಿ. ಆಮೇಲೆ ಈ ಮರದ್ ಇದೆಯಲ್ಲ ಮರದ ನೆರಳು, ಆ ಮರದ ಎಳೆದನ್ನ ಮೆಷರ್ ಮಾಡ್ರಿ. ಅದು ಅದು 32 ಅಡಿ ಆಯ್ತು ಅಂತ ಇಟ್ಕೊಳ್ಳೋಣ. 32 ಅಡಿ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಮರದ ತುಂಡು 4 ಅಡಿ, ಮರದ ನೆರಳು 8 ಅಡಿ. ಆ ಇದು ಮರದ ಸರಿ, ಮರದ ತುಂಡು ಅಳತೆ 4 ಅಡಿ, ಮರದ ತುಂಡದ ನೆರಳು 8 ಅಡಿ, ಮರದ ನೆರಳು 32 ಅಡಿ.
ಗೊತ್ತಾಯ್ತಲ್ವಾ? ಸೊ ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಎರಡು ಟ್ರಯಾಂಗಲ್. ಓಕೆ, ಇದು ಹಿಂಗೆ ತೋರಿಸೋಣ, ತೋರಿಸ್ತೀನಿ. ಮ್ಯಾಥ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಗೊತ್ತಾಗಿರುತ್ತೆ. ಎರಡ್ ಟ್ರಯಾಂಗಲ್ ಹಿಂಗಿದ್ರೆ, ಓಕೆ, ಇದು ಎ, ಇದು ಬಿ, ಸಿ, ಇದು ಡಿ. ಹಿಂಗಿದ್ರೆ ಈಕ್ವೇಶನ್ ಏನು ಅಂದ್ರೆ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಬೈ ಸಿ. ಅಂದ್ರೆ ಒಂದೇ ದಿಕ್ಕಲ್ಲಿ ನೆರಳು ಸೂರ್ಯ ಬರ್ತಾ ಇದ್ರೆ ಎರಡಕ್ಕೂ ಒಂದೇ ದಿಕ್ಕಲ್ಲಿ ಇರಬೇಕು. ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಹೆಂಗ್ ಯಾವ ನೀವು ಮರದ ಮುಂದೆ ನಿಂತ್ಕೊಂಡು ಯಾವ ದಿಕ್ಕಲ್ಲಿ ಇದು ನೆರಳು ಬಂದಿದೆಯೋ ಅದೇ ದಿಕ್ಕಲ್ಲಿ ನೀವು ಸ್ವಲ್ಪ ಮುಂದೆ ಹೋಗಿ ನೆರಳಿಂದ ಹೊರಗಡೆ ಹೋಗಿ ತುಂಡನ್ನು ನೆಡಬೇಕು ಅದೇ ದಿಕ್ಕಲ್ಲಿ, ಅದನ್ನ ಮೆಷರ್ ಮಾಡಬೇಕು. ಅವಾಗ ಟ್ರಯಾಂಗಲ್ ಒಂದೇ ತರ ಟ್ರಯಾಂಗಲ್. ಓಕೆ, ಅವಾಗ ಇದರಲ್ಲಿ ಟ್ರಿಗ್ನಾಮೆಟ್ರಿ ಹೇಳ್ಕೊಡ್ತಾರೆ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಬೈ ಸಿ. ಆಯ್ತಾ, ಈ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಬೈ ಸಿ, ಬಿ ಏನಾಯ್ತು ಈ ಕಡೆ ತಂದ್ರೆ ಬಿ ಇಸ್ ಈಕ್ವಲ್ ಟು ಎ ಬೈ ಸಿ ಟೈಮ್ಸ್ ಡಿ ಅಲ್ವಾ, ಈ ಕಡೆ ಡಿ ಅಂತಂದ್ರೆ. ಸೊ ಇವಾಗ ಎ ಏನಿದಲ್ಲಿ, ಎ ಈ ಮರದ ತುಂಡು ನಾಲ್ಕು ಕಡೆ ಅಲ್ವಾ, ಎ ಇಸ್ ಈಕ್ವಲ್ ಟು ಫೋರ್, ಕರೆಕ್ಟ್ ಅಲ್ವಾ. ಸಿ ಏನು, ಆ ಮರದ ತುಂಡದ ನೆರಳು ಎಂಟು. ಅಲ್ವಾ, ಡಿ ಏನು, ಅದದ್ದು ಆ ಮರದ ನೆರಳು ಮೂವತ್ತೆರಡು. ಸರಿ, ಒಂದ್ ನಿಮಿಷ ತಪ್ಪು ಮಾಡಿದ್ದೀನಿ ಅನ್ಸುತ್ತೆ, ಒಂದ್ ನಿಮಿಷ. ಎ ಬೈ ಸಿ ಇಸ್ ಈಕ್ವಲ್ ಟು ಬಿ ಬೈ ಡಿ, ಕರೆಕ್ಟ್. ಸೊ ಎ ಬೈ ಸಿ ಇಸ್ ಈಕ್ವಲ್, ಓಕೆ ಆಯ್ತು. ಓಕೆ, ಸೊ ಇವಾಗ ಫೋರ್ ಬೈ ಏಟ್ ಟೈಮ್ಸ್, ಸೊ ಬಿ ಇಸ್ ಈಕ್ವಲ್ ಟು ಫೋರ್ ಬೈ ಏಟ್ ಟೈಮ್ಸ್ 32. ಗೊತ್ತಾಯ್ತಾ, ಡಿ 32 ತಾನೆ, ಮರದ ನೆರಳು 32 ಅಂದ್ರೆ 16. ಸೊ ಮರದ ಹೈಟು 16 ಅಡಿ ಅಂತ ಗೊತ್ತಾಯ್ತು. ಗೊತ್ತಾಯ್ತಾ, ಸೊ ಹಂಗೆ ಅರ್ಥ ಆಯ್ತಲ್ವಾ. ಸೊ ಇಟ್ಸ್ ಕಾಲ್ಡ್ ಪ್ರೊಪೋರ್ಷನಲ್ ಟ್ರಯಾಂಗಲ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಓಕೆ, ಎರಡು ತ್ರಿಕೋಣ ಒಂದೇ ತರ ಇದ್ರೆ, ಒಂದೇ ಆಂಗಲ್, ಈ ಆಂಗಲ್ ಒಂದೇ ಆಂಗಲ್, ಗೊತ್ತಾಯ್ತಾ, ಅವಾಗ ಇದ್ರ ರೇಷ್ಯೋ ಒಂದೇ ಇರುತ್ತೆ. ಎ ಬೈ ಸಿ ಇದ್ರ ರೇಷ್ಯೋ ಇಸ್ ಈಕ್ವಲ್ ಟು ಬಿ ಬೈ ಡಿ ಇದ್ರ ರೇಷ್ಯೋ. ಅವಾಗ ಎ ಗೊತ್ತಾಗಿ, ಸಿ ಗೊತ್ತಾಗಿ, ಡಿ ಗೊತ್ತಾದ್ರೆ ಬಿ ಸುಲಭವಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಫಸ್ಟ್ ಮರದ ತುಂಡು ನಾಲ್ಕು ಅಡಿ, ಅದನ್ನ ಮೆಷರ್ ಮಾಡುದು, ಅದ್ರ ನೆರಳು ಎಂಟು ಅಡಿ, ಇದ್ರ ನೆರಳು 32 ಅಡಿ, ಅದ್ರ ಎರಡು 16 ಅಡಿ, ಅಷ್ಟೇ ಸುಲಭ. ಇವಾಗ ಇನ್ನೊಂದು, ಸೊ ಹಿಂಗಾದ್ರೆ, ಸೊ ಇನ್ನೊಂದು ಮಾಡೋಣ. ಸೊ ಇವಾಗ ಇನ್ನೊಂದು ತುಂಡು, ಅವಾಗ ಒಂದು ಸುಮ್ಮನೆ ಚೇಂಜ್ ಮಾಡಿ ನೋಡಕ್ಕೆ 6 ಅಡಿದ್ ಮೆಷರ್ ಮಾಡ್ರಿ. ಅವಾಗ ಇದದ್ದು ಎಷ್ಟಿರುತ್ತೆ, ಇದದ್ದು 12 ಅಡಿ ಇರುತ್ತೆ. ಓಕೆ, ಅದು 32 ಅಡಿ ಅಂತಾನೆ ಇಟ್ಕೋಣ. ಇದ್ರ ಬೇರೆ ಮರ ಮೆಷರ್ ಮಾಡ್ತೀವಿ ಅಂತ ಇಟ್ಕೋಣ, ಅದು 40 ಅಡಿ ಅಂತ ಇಟ್ಕೋಣ. ಅವಾಗ ಏನು, 6/12 ಡಿವೈಡ್ ಬೈ ಟೈಮ್ಸ್ 40, ಅಷ್ಟೆ. ಅಷ್ಟು ಮಾಡಿದ್ರೆ ಮರದ ಹೈಟ್ ಗೊತ್ತಾಗುತ್ತೆ. ಗೊತ್ತಾಯ್ತಾ. ಸೊ ನೀವ್ ಇದನ್ನ ಈ ಎಕ್ಸ್ಪೆರಿಮೆಂಟ್ ಅನ್ನ ಒಂದೇ ಮರ ಮಾಡೋಣ, ಬೇರೆ ಬೇರೆ ಮರ ಮಾಡೋದ್ ಬೇಡ, ಒಂದೇ ಮರ ಬೇರೆ ಬೇರೆ ಟೈಮ್ ಅಲ್ಲಿ ಮಾಡೋಣ. ಅವಾಗ ನೆರಳು ಬೇರೆ ಬೇರೆ ಟೈಮ್ ಬೇರೆ ಬೇರೆ ತರ ಇರುತ್ತೆ. ಇವಾಗ ನಾ ಹೇಳದ್ನಲ್ಲ, ಇವಾಗ ಅದೇ ಮರ ನೋಡೋಣ, ಒಂದ್ ಮರ ಇಟ್ಕೊಡ್ರಿ ಸಾಕು, ಎರಡ್ ಮರ ಮೂರ್ ಮರ ಬೇಕಿಲ್ಲ. ಇದೊಂದ್ ಮರ, ಓಕೆ, ಈ ಮರ, ಓಕೆ, ಇದು ಒಂದು ಡೈರೆಕ್ಷನ್, ಒಂದ್ ದಿಕ್ಕು, ಯಾವ ದಿಕ್ಕಲ್ಲಿ ಇರ್ಬೇಕು ಆ ದಿಕ್ಕಲ್ಲಿ ಮಾತ್ರ ಇರ್ಬೇಕು, ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಇದು ಮರದ ತುಂಡು, ಓಕೆ, ಇದು ನಾಲ್ಕು ಅಡಿ, ಅದು ಮೆಷರ್ ಮಾಡಿ ಇಟ್ಟಿದ್ದೀರಿ. ಓಕೆ, ಇವಾಗ ಬೆಳಗ್ಗೆ 10 ಗಂಟೆಗೆ ಸೂರ್ಯ ಇಲ್ಲಿರುತ್ತೆ, 11 ಗಂಟೆಗೆ ಇಲ್ಲಿ ಹೋಗುತ್ತೆ, 12 ಗಂಟೆಗೆ ಏನು ಉಪಯೋಗ ಇಲ್ಲ, 9ಕ್ಕೂ ಮಾಡ್ಬೋದು, 9ಕ್ಕೆ ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಉದ್ದಕ್ಕಿರುತ್ತೆ ನೆರಳು. ನೀವು ನೋಡ್ತೀರಿ 9 ಗಂಟೆಗೆ ನೆರಳು ಸ್ವಲ್ಪ ಜಾಸ್ತಿ ಇರುತ್ತೆ, ಇದರಲ್ಲಿ 12 ಅಡಿ ಇರ್ಬೋದು 9 ಗಂಟೆಗೆ ನೆರಳು. ಓಕೆ, 10 ಗಂಟೆಗೆ ನೆರಳು 8 ಅಡಿ ಇರ್ಬೋದು,
ಹನ್ನೊಂದಕ್ಕೆ ನಾಲ್ಕಡಿ ಇರ್ಬೋದು, ಬರ್ತಾ ಬರ್ತಾ ಹನ್ನೆರಡಕ್ಕೆ ಇರದೇ ಇಲ್ಲ. ಸೊ ಇವಾಗ ನೀವು ಮೂರು ಬೇರೆ ಬೇರೆ ಟೈಮಲ್ಲಿ ಮಾಡಿದ್ರೆ ಮೂರು ಮಾಡೋದು ಒಂದು ಟೇಬಲ್ ಕ್ರಿಯೇಟ್ ಮಾಡ್ಬೋದು, ಗೊತ್ತಾಯ್ತಾ? ಇವಾಗ ಟೇಬಲ್ ಕ್ರಿಯೇಟ್ ಮಾಡ. ಸೊ ಫಸ್ಟ್ ಟೈಮ್ ಒಂಬತ್ತು 9 AM ಓಕೆ, 10 AM 11 AM ಮೂರ್ ಟೈಮ್ ಅಲ್ಲಿ ಮಾಡೋಣ. ಓಕೆ, ಸೊ ಇದೇನು ನಾವೇನ್ ಹೇಳಿದ್ವಿ, ಇದು ಎ ಅಲ್ವಾ, ಇದು ಇದು ಬಿ, ಆಮೇಲೆ ಇದು ಡಿ, ನಾವು ಮೆಷರ್ ಮಾಡ್ಬೇಕಾಗಿರೋದು ಸಿ. ಸೊ ನೀವೇ ಹೇಳಿದ್ರಿ, ಇಲ್ಲ ಸಾರಿ, ಎ ಸಿ ಸಿ ಇದು ಬಿ ಅಂದ್ವಿ, ಅಂಡ್ ನಾವೇನ್ ಹೇಳಿದ್ವಿ, ಬಿ ಇಸ್ ಈಕ್ವಲ್ ಟು ಎ ಟೈಮ್ಸ್ ಎ ಡಿವೈಡ್ ಬೈ ಸಿ ಟೈಮ್ಸ್ ಡಿ, ಕರೆಕ್ಟ್ ತಾನೆ? ಓಕೆ, ಸೊ ಮರತ್ತುಂಡು ಯಾವಾಗ್ಲೂ ನಾಲ್ಕು ಕಡೆ ಅಲ್ವಾ, ಅದೇನ್ ಚೇಂಜ್ ಆಗಲ್ಲ. ಸೊ ಏನ್ ಮೆಷರ್ ಮಾಡ್ಬೇಕು ನೀವು? ಸೊ ಮರತ್ತುಂಡು ಎ, ಅದು ಎಲ್ಲಾ ಟೈಮಲ್ಲೂ ಒಂದೇ ತಾನೆ, ನಾಲ್ಕು ಅಡಿ ನಾಲ್ಕು ಅಡಿ ನಾಲ್ಕು ಅಡಿ. ಓಕೆ, ನೀವು ಬೇರೆ ಬೇರೆ ಮರತ್ತುಂಡು ಸೈಜ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟ ಬಂದಿದ್ದು. ನಾಲ್ಕು ಅಡಿನೇ ಮಾಡ್ಬೇಕು ಅಂತ ಏನಿಲ್ಲ, 5 ಅಡಿದ್ ಮಾಡ್ಬೋದು, 6 ಅಡಿದ್ ಮಾಡ್ಬೋದು. ಓಕೆ ಆಯ್ತಾ, ಆಮೇಲೆ ಇನ್ನೇನ್ ಚೇಂಜ್ ಆಗತ್ತೆ, ಅದು ಒಂದೇ ಇರುತ್ತೆ ಆಯ್ತಾ. ಆಮೇಲೆ ಇನ್ನೇನ್ ಮೆಷರ್ ಮಾಡ್ಬೇಕು, ಸಿ ಮೆಷರ್ ಮಾಡ್ಬೇಕು. 9 ಗಂಟೆಗೆ ಮೆಷರ್ ಮಾಡಿದ್ರೆ 12 ಗಂಟೆ 12 ಇರ್ಬೋದು, 10 ಗಂಟೆಗೆ ಮೆಷರ್ ಮಾಡಿದ್ರೆ 8 ಇರ್ಬೋದು, 11 ಗಂಟೆಗೆ ಮೆಷರ್ ಮಾಡಿದ್ರೆ 4 ಇರ್ಬೋದು, 12 ಗಂಟೆಗೆ ಮೆಷರ್ ಮಾಡಿದ್ರೆ ಏನು ಇರಲ್ಲ, ಗೊತ್ತಾಯ್ತಾ? ಆಮೇಲೆ ಡಿ ಮೆಷರ್ ಮಾಡ್ತೀರಿ, ಓಕೆ, ಅದ್ರ ನೆರಳು. ಓಕೆ, ಸೊ ಆ ಮರಳಿನ ನೆರಳು, ಆ ಮರಳಿನ ನೆರಳು ಚೇಂಜ್ ಆಗತ್ತೆ, ಸೂರ್ಯ ಮೇಲಕ್ಕೆ ಹೋಗ್ತಾ 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 ಮರಳಿನ ನೆರಳು ಕಡಿಮೆ ಆಗತ್ತೆ. ಓಕೆ, ಸೊ ನೀವು 9 ಗಂಟೆಗೆ ಮೆಷರ್ ಮಾಡಿದ್ರೆ ಅದು ತಡಿ, ಒಂದು ಯೋಚನೆ ಮಾಡೋಣ, 64 ಇರ್ಬೋದು, ಇದು ಇದು 32 ಆದ್ರೆ ಅದೆಷ್ಟು ಇರ್ಬೋದು, 48 ಇರ್ಬೋದು ಅಂತ ಹೇಳ್ಕೊಳ, ಇದು 4 ಆದ್ರೆ ಇದು ಸರಿ ಒಂದ್ ನಿಮಿಷ, ಇದು 16 ಇರುತ್ತೆ, ಇದು ಎಷ್ಟಿರುತ್ತೆ, 48 ಇರುತ್ತೆ. ಸೊ ಬೇರೆ ಬೇರೆ ಟೈಮಲ್ಲಿ ಬೇರೆ 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 ಲೆಂತ್ ಇರುತ್ತೆ. ಓಕೆ, ಅವಾಗ ನೀವು ಒಂದೊಂದು ಟೈಮಲ್ಲೂ ಆ ಬೀನ್ ಮೆಷರ್ ಮಾಡ್ಬೋದು. ಸೊ ಫಸ್ಟ್ 9 ಗಂಟೆಗೆ ಏನಪ್ಪ ಬಿ ಮೆಷರ್ ಮಾಡಿದೇನು, 9 ಗಂಟೆಗೆ ಬಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, ಎ ಡಿವೈಡ್ ಬೈ ಸಿ ಸಮ್ಸ್ ಡಿ, ಕರೆಕ್ಟ್ ತಾನೆ? ಸೊ ಎ 4 ÷ 12 ಟೈಮ್ಸ್ 48. ಓಕೆ, ಆಮೇಲೆ 10 ಗಂಟೆಗೆ 11 ಗಂಟೆ 10 ಗಂಟೆಗೆ ಮೆಷರ್ ಮಾಡಿದ್ರೆ 4 ÷ 8 ಟೈಮ್ಸ್ 32. ಓಕೆ, ಆಮೇಲೆ 11 ಗಂಟೆಗೆ ಮೆಷರ್ ಮಾಡಿದ್ರೆ 4 ÷ 4 ಟೈಮ್ಸ್ 16. ಎಲ್ಲದದ್ದು ಕೊನೆ ಆನ್ಸರ್ ಒಂದೇ ಇರಬೇಕು, ನೀವು ಸರಿಯಾಗಿ ಮಾಡಿದ್ರೆ ಎಲ್ಲದದ್ದು 16 ಅಡಿ 16 ಅಡಿ 16 ಅಡಿ. ಓಕೆ, ಎಲ್ಲದನ್ನು ಬಿ ಮಾತ್ರ ನೀವು ಸರಿಯಾಗಿ ಮಾಡಿದ್ರೆ ಎಲ್ಲದಲ್ಲೂ 16 ಬರಬೇಕು, ಗೊತ್ತಾಯ್ತಾ? ಸೊ ಹಂಗೆ ನೀವು ಮರದ ಅಳತೆ ಇದು ಎತ್ತರನ ಮೆಷರ್ ಮಾಡ್ಬೋದು. ಹದ್ದೇನೇನೆ ಕೋತಿ ತರ ಹದ್ದೇನೇನೆ ನೀವು ನೆರಳಿನ ಅಳತೆ ಮಾಡ್ಕೊಂಡು ಮಾಡ್ಬೇಕು. ಒಂದೇನು ಇಂಪಾರ್ಟೆಂಟ್ ಏನು ಅಂದ್ರೆ, ನೀವು ತುಂಡಿಡೋದು ಅದೇ ದಿಕ್ಕಲ್ಲಿ ಇರಬೇಕು. ಹೆಂಗೆ ಯಾವ ದಿಕ್ಕಲ್ಲಿ ನೆರಳು ಬರ್ತಾ ಇದೆಯೋ ಮರದ್ದು, ಅದೇ ದಿಕ್ಕಲ್ಲಿ ಆ ತುಂಡು ಸ್ವಲ್ಪ ದೂರದಲ್ಲಿ ಇಡಬೇಕು, ಗೊತ್ತಾಯ್ತಾ? ಅದು ಮಾತ್ರ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಆ ತುಂಡನ್ನ ಸ್ಟ್ರೇಟ್ ಆಗಿಡ್ಬೇಕು, ಟಿಲ್ಟ್ ಮಾಡ್ಕೊಡ್ದು, ಹಿಂಗೆ ಹಿಂಗೆ ಮಾಡ್ಕೊಡ್ದು, ಸರಿಯಾಗಿ ಸ್ಟ್ರೇಟ್ ಆಗಿರ್ಬೇಕು, ಗೊತ್ತಾಯ್ತಾ? ಸೊ ಹಿಂಗೇನೆ ಬರೀ ಮರ ಅಲ್ಲ, ನೀವು ದೊಡ್ಡ ಕಟ್ಟಡದ್ದು ಮೆಷರ್ ಮಾಡ್ಬೋದು. ಇವಾಗ ನಿಮ್ಮ ಹಳ್ಳಿಲಿ ಒಂದು ಯಾವ್ದಾರ ಒಂದು ಕಟ್ಟಡ ಇದೆ, ಪಂಚಾಯತ್ ಆಫೀಸ್ ಇರುತ್ತೆ, ಯಾರೋ ಕೇಳ್ತಾರೆ ಎಷ್ಟಪ್ಪ ಎತ್ತರ ಅಂತ ಕೇಳ್ತಾರೆ, ಅದ್ ಮೆಷರ್ ಮಾಡ್ಬೋದು. ವಾಟರ್ ಟ್ಯಾಂಕ್ ಇರುತ್ತೆ, ಅದ್ ಮೆಷರ್ ಮಾಡ್ಬೋದು, ಅಳದ ಹೈಟು. ಏನದ್ ಬೇಕು, ಬ್ರಿಡ್ಜ್ ಇರುತ್ತೆ, ಅದ್ ಹೈಟ್ ಮೆಷರ್ ಮಾಡ್ಬೋದು. ಯಾವ್ದು ಅದಕ್ಕೊಂದು ನೆರಳು ಇದ್ರೆ ಸಾಕು, ಅದಕ್ಕೊಂದು ನೆರಳು, ನೀವೊಂದು ತುಂಡು ಅದೇ ದಿಕ್ಕಲ್ಲಿ ಇಟ್ಟು ಅದನ್ನು ಅದ್ ಹೈಟ್ ಮೆಷರ್ ಮಾಡಿ ಈ ರೇಷಿಯೋ ಉಪಯೋಗಿಸ್ಕೊಂಡು ರೇಷಿಯೋ ಮೆಥಡ್ ಅಂತ ಕರೀತಾರೆ, ಅದ್ ಇಟ್ಕೊಂಡು ಮಾಡ್ಬೋದು, ಗೊತ್ತಾಯ್ತಾ? ಸೊ ಹಿಂಗೆ ನೆರಳನ್ನು ಮೆಷರ್ ಮಾಡಿ ನೀವು
ಒಂದು ಯಾವುದೋ ಒಂದು ಮರದ್ದು, ಒಂದು ಬಿಲ್ಡಿಂಗು, ಒಂದು ಕಟ್ಟಡನೋ, ಒಂದು ವಾಟರ್ ಟ್ಯಾಂಕು, ಯಾವ್ದು ಬೇಕಾದರೂ ನೀವು ಹೈಟನ್ನು ನೀವು ಅಳತೆ ನೀವು ಮೆಷರ್ ಮಾಡ್ಬೋದು. ಗೊತ್ತಾಯ್ತಾ? ಇದು ತುಂಬಾ ಒಳ್ಳೆ ಸೈನ್ಸ್ ಪ್ರಾಜೆಕ್ಟ್. ಇದು ಮಾಡ್ರಿ ನೀವು, ಒಂದ್ ಮರದ ಬೇಕಾದ್ರೆ ಮಾಡ್ರಿ, ಎರಡ್ ಮರದ ಬೇಕಾದ್ರೂ ಮಾಡ್ರಿ, ಬೇರೆ ಎರಡ್ ಮರದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವಾಗ ಗೊತ್ತಾಗತ್ತೆ. ಗೊತ್ತಾಯ್ತಾ? ಐ ಹೋಪ್ ಯು ಲೈಕ್ ಇಟ್. ಮಾಡ್ರಿ. ಅಂದ್ರೆ ಒಂದು ಮಾತ್ರ ಅದು ಹೇಳಿದ್ನಲ್ಲ, ಇದು ಎರಡು ಹೇಳಿದೆ, ಅದೇ ದಿಕ್ಕಲ್ಲಿ ಇರಬೇಕು, ಆಮೇಲೆ ತುಂಡು ಸ್ಟ್ರೇಟ್ ಆಗಿರ್ಬೇಕು. ಆಮೇಲೆ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಮರಾನು ಸ್ಟ್ರೇಟ್ ಆಗಿರ್ಬೇಕು. ಮರ ವಾಲಿದ್ರೆ ಅದ್ರ ಹೈಟ್ ಸರಿಯಾಗಿ ಗೊತ್ತಾಗಲ್ಲ. ಆಮೇಲೆ ಮರ ಯಾವ ಯೂಶ್ವಲಿ ಸ್ಟ್ರೇಟ್ ಆಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಸೂರ್ಯ ಚೆನ್ನಾಗಿರ್ಬೇಕು. ಮಳೆ ಇರೋ ದಿವಸ ತುಂಬಾ ಮೋಡ ಇದ್ರೆ ಮಾಡಕ್ಕಾಗಲ್ಲ. ಸೂರ್ಯ ಚೆನ್ನಾಗಿರ್ಬೇಕು, ಬಿಸಿಲು ಚೆನ್ನಾಗಿರ್ಬೇಕು, ಆವತ್ತು ದಿವಸ ಮಾಡ್ಬೇಕು. ಗೊತ್ತಾಯ್ತಾ? ಥ್ಯಾಂಕ್ ಯು, ಬಾಯ್.